ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕ್ಲಾಸಿಕ್ ಎಜುಕೇಶನ್ ನಿರಂತರವಾಗಿ ಪರೀಕ್ಷಾ ಪೂರಕ ಮಾಹಿತಿಯನ್ನ ನಿಮಗೆ ಒದಗಿಸ್ತಾನೆ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಇನ್ನೊಂದು ವಿಶೇಷವಾದಂತಹ ಪರೀಕ್ಷಾ ಪೂರಕ ಮಾಹಿತಿ ಬನ್ನಿ ಮಾಹಿತಿ ನೋಡ್ಕೊಂಡು ಬರೋಣ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಎರಡು ಸಾವಿರದ ಇಪ್ಪತ್ತರ ಕ್ಯಾಲೆಂಡರ್ ವರ್ಷದಲ್ಲಿ ದೇಶಾದ್ಯಂತ ಮೂರು ಲಕ್ಷ ಅರವತ್ತಾರು ಸಾವಿರದ ಒಂದು ನೂರ ಮೂವತ್ತೆಂಟು ರಸ್ತೆ ಅಪಘಾತಗಳಲ್ಲಿ ಒಟ್ಟು ಮೂರು ಲಕ್ಷ ನಲವತ್ತೆಂಟು ಸಾವಿರದ ಎರಡು ನೂರ ಎಪ್ಪತ್ತೊಂಬತ್ತು ಜನ ಗಾಯ ಆಗಿದ್ದಾರೆ ಮತ್ತು ಒಂದು ಲಕ್ಷ ಮೂವತ್ತೊಂದು ಸಾವಿರದ ಏಳುನೂರ ಹದಿನಾಲ್ಕು ಜನರು ಸಾವಿಗೆ ಕಾರಣ ಈ ರಸ್ತೆ ಅಪಘಾತ ಅಂತ ಹೇಳಿ ಸಂಸತ್ತಿಗೆ ಬುಧವಾರ ತಿಳಿಸಲಾಗಿದೆ ರಾಜ್ಯಸಭೆಗೆ ನೀಡಿದಂತಹ ಲಿಖಿತ ಉತ್ತರದಲ್ಲಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದಲ್ಲಿ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂದು ಜನರು ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡಿದ್ದಾರೆ ಮತ್ತು ಒಟ್ಟು ಅಪಘಾತಗಳ ಸಂಖ್ಯೆ ಬಂದು ನಾಲ್ಕು ಲಕ್ಷ ನಲವತ್ತೊಂಬತ್ತು ಸಾವಿರದ ಎರಡು ಆಗಿದೆ ಅನ್ನುವಂಥದ್ದು ಇನ್ನು ಸಚಿವರ ಪ್ರಕಾರ ತುರ್ತು ಆರೈಕೆಯ ಆಧಾರದ ಮೇಲೆ ರಸ್ತೆ ಸುರಕ್ಷತೆಯ ಸಮಸ್ಯೆಯನ್ನ ಪರಿಹರಿಸುವುದಕ್ಕೆ ರಸ್ತೆ ಸಚಿವಾಲಯವು ಬಹುಮುಖಿ ಕಾರ್ಯತಂತ್ರವನ್ನ ರೂಪಿಸಿದೆ ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಗಡ್ಕರಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಿಂದಾಗಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಕಾರ್ಯಗಳು ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಜೊತೆಗೆ ಯೋಜನೆಯ ನಿಯತಾಂಕಗಳನ್ನು ಅವಲಂಬಿಸಿ ಸಮಯದ ನಷ್ಟವು ಸಾಮಾನ್ಯವಾಗಿ ಮೂರರಿಂದ ಒಂಬತ್ತು ತಿಂಗಳ ವ್ಯಾಪ್ತಿಯಲ್ಲಿ ಇರಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಅತಿ ಹೆಚ್ಚು ಅಪಘಾತವಾದಂತಹ ರಾಜ್ಯಗಳ ಪೈಕಿ ತಮಿಳುನಾಡು ಮೊದಲ ಸ್ಥಾನದಲ್ಲಿದೆ ಹೌದು ತಮಿಳುನಾಡಿನಲ್ಲಿ ನಲವತ್ತೈದು ಸಾವಿರದ ನಾನೂರ ಎಂಬತ್ನಾಲ್ಕು ಅಪಘಾತಗಳಾಗಿವೆ ಮಧ್ಯಪ್ರದೇಶ ಎರಡನೇ ಸ್ಥಾನದಲ್ಲಿದ್ದು ಒಟ್ಟು ನಲವತ್ತೈದು ಸಾವಿರದ ಎರಡು ನೂರ ಅರವತ್ತಾರು ಅಪಘಾತಗಳಾಗಿವೆ ಮೂರನೆಯ ಸ್ಥಾನದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶ ಮೂವತ್ನಾಲ್ಕು ಸಾವಿರದ ಎರಡು ನೂರ ನಲವತ್ಮೂರು ಹಾಗೂ ನಾಲ್ಕನೆಯ ಸ್ಥಾನದಲ್ಲಿ ಕರ್ನಾಟಕ ಮೂವತ್ನಾಲ್ಕು ಸಾವಿರದ ಒಂದು ನೂರ ಎಪ್ಪತ್ತೆಂಟು ಅಪಘಾತಗಳನ್ನು ಹೊಂದಿದೆ ಅನ್ನುವಂಥದ್ದು ಇನ್ನು ನಂತರ ಕ್ರಮವಾಗಿ ಕೇರಳ ಇಪ್ಪತ್ತೇಳು ಸಾವಿರದ ಎಂಟುನೂರ ಎಪ್ಪತ್ತೇಳು ಮಹಾರಾಷ್ಟ್ರ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಆಂಧ್ರ ಪ್ರದೇಶ ಹತ್ತೊಂಬತ್ತು ಸಾವಿರದ ಐದು ನೂರ ಒಂಬತ್ತು ತೆಲಂಗಾಣ ಹತ್ತೊಂಬತ್ತು ಸಾವಿರದ ಒಂದು ನೂರ ಎಪ್ಪತ್ತ ಎರಡು ರಾಜಸ್ಥಾನ ಹತ್ತೊಂಬತ್ತು ಸಾವಿರದ ಒಂದು ನೂರ ನಲವತ್ನಾಲ್ಕು ಗುಜರಾತ್ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ತೆಂಟು ಅಪಘಾತಗಳನ್ನು ಕಂಡಿದೆ ಅನ್ನುವಂಥದ್ದು ಇನ್ನು ಮೃತರಲ್ಲಿ ಯುವಕರೇ ಹೆಚ್ಚು ಹದಿನೆಂಟು ವರ್ಷ ಇರುವಂತಹ ಯುವಕರ ಸಂಖ್ಯೆ ಹೆಚ್ಚಿದೆ ಸಾವದಂತವರು ಅಂದರೆ ಒಂಬತ್ತು ಸಾವಿರದ ನಾಲ್ಕುನೂರ ಎಂಟು ಜನ ಹದಿನೆಂಟು ವರ್ಷದ ಒಳಗಿನವರಿದ್ದಾರೆ ಅನ್ನುವಂಥದ್ದು ಇನ್ನು ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನ ಸಾವಿನ ಸಂಖ್ಯೆ ನೋಡುವುದಾದ್ರೆ ಎಪ್ಪತ್ತ್ಮೂರು ಸಾವಿರದ ಏಳ್ನೂರ ತೊಂಬತ್ಮೂರು ಇನ್ನು ಮೂವತ್ತೈದರಿಂದ ನಲವತ್ತೈದು ವರ್ಷದ ಸಾವಿನ ಸಂಖ್ಯೆ ಮೂವತ್ತೆರಡು ಸಾವಿರದ ಏಳ್ನೂರ ಎಂಬತ್ತೆಂಟು ನಲವತ್ತರಿಂದ ಅರವತ್ತು ವರ್ಷದ ಸಾವಿನ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ನಾನೂರ ಅರವತ್ತ ಎರಡು ಅರವತ್ತಕ್ಕಿಂತ ಹೆಚ್ಚು ವಯಸ್ಸು ಹೊಂದಿರತಕ್ಕಂಥವ್ರ ಸಂಖ್ಯೆ ಬಂದು ಒಂಬತ್ತು ಸಾವಿರದ ಮುನ್ನೂರ ಎಂಬತ್ನಾಲ್ಕು ಯಾಕೆ ಅಂದ್ರೆ ಯುವಕರ ಹೆಚ್ಚು ಬೈಕು ಗಾಡಿಗಳ ಕ್ರೇಜ್ ನಮ್ಮ ಯುವಕರಿಗೆ ಹೆಚ್ಚಿದೆ ಅಸುರಕ್ಷಿತವಾದಂತಹ ವಾಹನ ಚಲಾವಣೆ ಇರ್ತದೆ ಜೋಶಲಿ ಹೆಂಗ್ ಬೇಕು ಹಂಗ ಗಾಡಿಯನ್ನು ಓಡಿಸ್ತೀವಿ ಸಾವಿನ ಸಂಖ್ಯೆ ನಮ್ಮದೇ ಹೆಚ್ಚಿದೆ ಸೊ ಜಾಗೃತಿಯನ್ನು ವಹಿಸುವುದು ತುಂಬಾ ಅಗತ್ಯ ಭಾರತದಲ್ಲಿ ಅಪಘಾತಗಳ ಅಂಕಿ ಸಂಖ್ಯೆ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತನೇ ವರ್ಷದವರೆಗೆ ನೋಡೋದಾದ್ರೆ ಎರಡ್ ಸಾವಿರದ ಹದಿನೇಳು ಅಪಘಾತಗಳ ಸಂಖ್ಯೆ ಬಂದು ನಾಲ್ಕು ಲಕ್ಷ ಎಪ್ಪತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಆದರೆ ಈ ಅಪಘಾತಗಳಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಕೂಡ ಅಷ್ಟೇ ದೊಡ್ಡದಾಗಿದೆ ಒಂದು ಲಕ್ಷ ನಲವತ್ತೇಳು ಸಾವಿರದ ಒಂಬೈನೂರ ಹದಿಮೂರು ಜನ ಅಪಘಾತದಿಂದ ಸಾವನ್ನಪ್ಪತ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ನಾಲ್ಕು ಲಕ್ಷ ಅರವತ್ತೊಂಬತ್ತು ಸಾವಿರದ ನಾಲ್ಕು ನೂರ ಹದಿನೆಂಟು ಆಕ್ಸಿಡೆಂಟ್ ಅದರಲ್ಲಿ ಸಾವನ್ನಪ್ಪಿದ್ದು ಒಂದು ಲಕ್ಷ ಐವತ್ತೊಂದು ಸಾವಿರದ ನಾಲ್ಕುನೂರ ಹದಿನೇಳು ಜನ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ನಾಲ್ಕು ಲಕ್ಷ ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತೊಂದು ಸಾವುಗಳಾಗತ್ತೆ ಸಾವಿನ ಅಪಘಾತಗಳಾಗತ್ತೆ ಆದರೆ ಸಾವಿನ ಸಂಖ್ಯೆ ನೋಡಿ ಒಂದು ಲಕ್ಷ ಐವತ್ತೊಂದು ಸಾವಿರದ ಒಂದೂರ ಹದಿಮೂರು ಜನ ಅಂತ ಹೇಳ್ತಾರೆ ಅಂದ್ರೆ ಈ ಅಪಘಾತಗಳ ಸಂಖ್ಯೆ ಈ ಸಾವಿನ ಸಂಖ್ಯೆ ಮುಖ್ಯವಾಗಿ ಸಾವಿನ ಸಂಖ್ಯೆ ಏನಿದೆ ಒಂದು ಲಕ್ಷಕ್ಕೂ ಅಧಿಕವಾಗಿದೆ ಕಾರಣ ಪ್ರತಿ ವರ್ಷ ಲಕ್ಷಾಂತರ ಜನ ಅಪಘಾತಗಳಿಂದ ಸಾಯ್ತಾ ಇದ್ದಾರೆ ಅಂದಾಗ ರಸ್ತೆ ಸುರಕ್ಷತೆ ಜೊತೆಗೆ ನಮ್ಮ ಸುರಕ್ಷತೆ ರಸ್ತೆಗಳ ಕುರಿತಾಗಿ ನಾವು ಏನು ಹೇಳ್ತೇವೆ ಅದರೊಟ್ಟಿಗೆ ನಾವು ಕೂಡ ಎಷ್ಟು ಸೇಫ್ ಆಗಿರಬೇಕು ಅನ್ನೋದು ತುಂಬಾ ಮುಖ್ಯವಾಗುವಂಥ ವಿಚಾರ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಅಪಘಾತಗಳ ಸಂಖ್ಯೆ ಬಂದು ಮೂರು ಲಕ್ಷ ನಲವತ್ತೆಂಟು ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ಸಾವಾಗಿರುವಂಥದ್ದು ಒಂದು ಲಕ್ಷ ಮೂವತ್ತೊಂದು ಸಾವಿರದ ಏಳ್ನೂರ ಹದಿನಾಲ್ಕು ಅತಿ ಹೆಚ್ಚು ರಸ್ತೆ ಅಪಘಾತ ಹಾಗೂ ಸಾವು ನೋವು ಪಟ್ಟಿಯಲ್ಲಿ ಕರ್ನಾಟಕ ದೇಶದಲ್ಲೇನೆ ನಾಲ್ಕನೇ ಸ್ಥಾನದಲ್ಲಿದೆ ಇತ್ತೀಚಿನ ವರ್ಷಗಳಲ್ಲಿ ರಸ್ತೆ ಅಪಘಾತ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಅನೇಕ ಸುಧಾರಣಾ ಕ್ರಮಗಳನ್ನ ಕೈಗೊಳ್ಳಾಗ್ತಾ ಇದೆ ಹಾಗಿದ್ದು ಕೂಡ ಸಾವು ನೋವು ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಇದಕ್ಕೆ ಸರ್ಕಾರದ ಪ್ರಯತ್ನ ಮತ್ತು ಅವುಗಳ ಕ್ರಮಗಳನ್ನ ಜರುಗಿಸೋದ್ರಲ್ಲಿ ನಿರಂತರವಾಗಿ ಜನರು ಕೂಡ ಜಾಗೃತಿ ವಹಿಸೋದು ತುಂಬಾ ಅಗತ್ಯ ಆಗತ್ತೆ ಜೊತೆಗೆ ಎರಡು ನಿಯಂತ್ರಣ ಕ್ರಮಗಳ ಸಮವಾಗಿ ಸಾಗಿದ್ರೆ ರಸ್ತೆ ಅಪಘಾತ ಮತ್ತು ಸಾವು ನೋವುಗಳ ನಿಯಂತ್ರಣಕ್ಕೆ ತರಬಹುದು ಜೊತೆಗೆ ನಾವು ಗಾಡಿಯನ್ನ ಡ್ರೈವ್ ಮಾಡ್ತಾ ಇದ್ದೀವಿ ರೈಡ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಕೂಡ ರಸ್ತೆ ಬಗ್ಗೆ ಎಷ್ಟು ಕಂಪ್ಲೇಂಟ್ ಮಾಡ್ತೀವೋ ಅಷ್ಟು ಜಾಗೃತಾ ಕ್ರಮಗಳನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ನಮ್ಮ ಸುರಕ್ಷತೆನು ನಾವು ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ಹಾಗಿದ್ರೆ ಅಪಘಾತಗಳ ಸಾವಿನ ಸಂಖ್ಯೆ ತುಂಬಾ ದೊಡ್ಡದಾಗಿದೆ ಜಾಗೃತಿನೇ ಇದಕ್ಕೆ ಮುಖ್ಯವಾದಂತಹ ಮದ್ದು ಇದೇ ರೀತಿ ಇನ್ನಷ್ಟು ವಿಶೇಷವಾದಂಥ ಮಾಹಿತಿ ನಿಮಗೋಸ್ಕರ ತಗೊಂಡು ಬರ್ತಾ ಇರ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು